ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ, ಶಿವಮೊಗ್ಗ. ನಾನಿಲ್ಲಿ ತೋರಿಸ್ತಿರೋಂಥ ವಿಡಿಯೋ, ನಾವು ಇವತ್ತು ಒಂದು ಪ್ರವಾಸ ಬಂದಿದ್ದೀವಿ ಹೊರಗಡೆ. ಸಿದ್ದಾಪುರದ ಹತ್ರ ಇರುವಂಥ ಭುವನಗಿರಿಗೆ ಬಂದಿದ್ದೀವಿ. ಈ ಭುವನಗಿರಿಯ ಒಂದು ಪುಷ್ಕರಣಿ ನೋಡಿ ಹೇಗಿದೆ ಅಂತ. ಮಳೆ ಶುರು ಆಯಿತು, ಹಾಗೆ ಇವಾಗ ನಾವು ಈ ಮೆಟ್ಲು ಹತ್ಕೊಂಡು ಹೋಗಬೇಕಾಗಿದೆ ನೋಡಿ. ಅಷ್ಟು ಮೆಟ್ಲು ಹತ್ಕೊಂಡು ಮೇಲೆ ಹೋಗೋಣ ಅಂತ ಇದ್ದೀವಿ. ಮಳೆ ಬರ್ತಾ ಇದೆ ನೋಡಬೇಕು, ಮಳೆ ಜೋರಾದರೆ ಬಸ್ಸೇ ಮೇಲೆ ಹೋಗುತ್ತೆ ಅಂತಿದ್ದಾರೆ. ಬಸ್ಸಲ್ಲಿ ಬಂದಿದ್ದೀವಿ ನಾವು 20 ಜನ. ಎಷ್ಟು ಸುಂದರ ಪರಿಸರ ಇದೆ ನೋಡಿ. ಹೀಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದೀನಿ. ಹೀಗೆ ನಾವೆಲ್ಲ ಸ್ನೇಹಿತರು 20 ಜನರು ಒಂದು ಬಸ್ಸಲ್ಲಿ ಬಂದಿದ್ದೀವಿ. ಮಳೆ ಶುರು ಆಯಿತು, ನಾವು ಭುವನಗಿರಿಗೆ ಮೆಟ್ಲು ಹತ್ಕೊಂಡು ಹೋಗಬೇಕು ಅಂತ ಇದ್ವಿ. ನೋಡ್ಬೇಕು ಏನಾಗುತ್ತೆ ಅಂತ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಈ ಪುಷ್ಕರಣಿಯನ್ನು ನೋಡಿ, ಎಷ್ಟು ಸುಂದರವಾದ ಒಂದು ಪುಷ್ಕರಣಿ. ನನ್ನ ಸ್ನೇಹಿತರೊಬ್ರು ಛತ್ರಿ ಕೊಟ್ರು, ಹಾಗಾಗಿ ಇನ್ನೊಂದಿಷ್ಟು ವಿಡಿಯೋ ಮಾಡ್ತೀನಿ. ನೀವು ನೋಡಿ ಹೇಗೆ ಮೆಟ್ಲು ಹೇಗಿದೆ ನೋಡಿ. ಇಲ್ಲಿ ಸುಮಾರು 252 ಮೆಟ್ಲು ಇದೆ ಅಂತೆ. ಮಳೆ ಬಂದಿದ್ದಕ್ಕೆ ಜಾರಿಕೆ ಉಂಟಾಗುತ್ತೆ. ವೀಕ್ಷಕರೇ, ಭುವನಗಿರಿ ಇದು ಕದಂಬ ಕಾಲದಲ್ಲಿ ಕಟ್ಸಿರೋಂಥದ್ದು, ಕಡೆಗೆ ಮೈಸೂರು ಮಹಾರಾಜರು ಪೂರ್ಣಗೊಳಿಸಿದ್ರು ಅಂತ ಹೇಳಿ. ಏನಂದ್ರೆ ಕನ್ನಡಮ್ಮನ ಒಂದು ತೇರು ಎಳೆಯುವ ಕೆಲಸ ಆದಿಕಾಲದಿಂದಲೂ ಆಗ್ತಾ ಇರುವಂಥದ್ದು. ಕನ್ನಡಮ್ಮ ಭುವನೇಶ್ವರಿ ದೇವಿಯ ಪ್ರಥಮ ಮತ್ತು ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಇರುವಂಥ ಈ ದೇವಸ್ಥಾನಕ್ಕೆ ಬಹಳ ಆಸೆಯಿಂದ ಬಂದಿದ್ದೀವಿ ನಾವು. ಮಳೆ ಏನು ಮಾಡುತ್ತೆ ನೋಡಬೇಕು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಭುವನಗಿರಿಯ ಬೆಟ್ಟ ಎಲ್ಲ ಇದು. ನಾವು ಮೆಟ್ಲು ಇದೆ, ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ಮಳೆ ಬಂದಾಗ ಸಾಧ್ಯ ಆಗಲ್ಲ, ಜಾರಿಕೆ ಆಗುತ್ತೆ. ಮಳೆಯಲ್ಲಿ ನಿನ್ನೆ ಖುಷಿನೇ ತುಂಬ ಸುಂದರ ಅನಿಸುತ್ತೆ ಈ ಸುಂದರ ಪರಿಸರದಲ್ಲಿ. ಧನ್ಯವಾದಗಳು ಇಷ್ಟು ತನಕ ನೀವು ವೀಕ್ಷಿಸಿದ್ದಕ್ಕೆ. ಇನ್ನು ನಾನು ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡ್ತೀನಿ. ರಂಜಿನಿ, ನನ್ನ ವಿಡಿಯೋ ಕಾಯಿ ಹೇಳಿ ಹೇಳಿ, ನನ್ನ ವಿಡಿಯೋ ಕಾಯಿ ಹೇಳಿ. ಅಂದ್ರೆ ನಮ್ಮ ಈ ಭುವನಗಿರಿ ಇಲ್ಲೆಲ್ಲ ಪ್ರವಾಸದ ಆರ್ಗನೈಸರ್ ನಮ್ಮ ಪ್ರಿಯ ರಂಜಿನಿ ದತ್ತಾತ್ರೇಯರು. ಇವ್ರು ಇರೋದ್ರಿಂದ ಇವತ್ತು ಇವ್ರು ಅರೇಂಜ್ ಮಾಡಿರೋದಕ್ಕೆ ನಾವು ಈ ಊರೆಲ್ಲ ನೋಡ್ತಾ ಇದ್ದೀವಿ. ಇನ್ನು ಮೆಟ್ಲು ಹತ್ತೋಗಕ್ಕೆ ಯಾವ ತರ ವ್ಯವಸ್ಥೆ ಮಾಡ್ತಾರೆ ಗೊತ್ತಿಲ್ಲ. ಥ್ಯಾಂಕ್ ಯು ಪ್ರಿಯ ವೀಕ್ಷಕರ, ಇಷ್ಟೊತ್ತು ನನ್ನ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.